ಆಗತೈತೆ. ಪಿ ನ್ಯೂಸ್ ಬಿಜಾಪುರ. ನಾನು ಉಮರ್ ಪಾರ್ ಗುಂದಗಿ, ಬಿಜಾಪುರ ಚಡ್ಜನ್ ತಾಲೂಕು ನ್ಯೂಸ್. ಚಡ್ಚನ್ ಸಮೀಪದ ಭೀಮಾ ನದಿಯ ಪ್ರವಾಹಕ್ಕೆ ಸಿಲುಕಿರುವ ನಾಗಠಾಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಚಡ್ಚನ್ ತಾಲೂಕಿನ ಉಮ್ರಾಜ್ ಗ್ರಾಮಕ್ಕೆ ಜನಪ್ರಿಯ ನಾಯಕರು ಬಡವರು ಬಂದು ನಮ್ಮ ನಿಮ್ಮೆಲ್ಲರ ನಾಯಕರಾದ ನಾಗಠಾಣ ಮತ ಕ್ಷೇತ್ರದ ಶಾಸಕರಾದ ದೇವಾನಂದ ಚವಾಣ್ ರವರು, ಕಾರ್ಯಕರ್ತರು ಹಾಗೂ ಅಧಿಕಾರಿಗಳನ್ನು ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿ, ಭೀಮಾ ನದಿಯಲ್ಲಿ ನೀರಿನ ಹರಿವಿನ ಪ್ರಮಾಣ ಹೆಚ್ಚಾಗಿದ್ದರಿಂದ ನದಿ ಅಂಚಿನಲ್ಲಿರುವ ಜನರಲ್ಲಿ ಪ್ರಭಾವ ಭೀತಿ ಉಂಟಾಗಿದ್ದು ಯಾರೂ ಭಯಪಡುವ ಅಗತ್ಯವಿಲ್ಲ, ನಿಮ್ಮ ಜೊತೆಗೆ ನಾವಿದ್ದೇವೆ ಎಂದು ಭರವಸೆ ನೀಡಿದರು. ಜೊತೆಗೆ ಜನ ಹಾಗೂ ಜಾನುವಾರುಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡುವಂತೆ ಹಾಗೂ ಅವಶ್ಯಕತೆ ಇರುವ ಕಡೆ ಗಂಜಿ ಕೇಂದ್ರಗಳನ್ನು ತೆರೆಯಲು ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಜಿಲ್ಲಾ ಹಾಗೂ ತಾಲೂಕು ಆಡಳಿತ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಮತ್ತು ನೆರೆ ಸಂತ್ರಸ್ತರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದನೆ ನೀಡುವಂತೆ ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳ ಸಲಹೆ ನೀಡಿದರು. ಮತ್ತೆ ಸುದ್ದಿ ನೋಡ್ತೀರಿ, ಟಿ ನ್ಯೂಸ್ ಬಿಜಾಪುರ. ಈಗಾಗಲೇ ಬಿಜಾಪುರ ಜಿಲ್ಲೆ ಬರದ ನಾಡಿನ ಜಿಲ್ಲೆ ಅಂತೇಳಿ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಜಿಲ್ಲೆ. ಬರಗಾಲದಲ್ಲಿಯೇ ಅತ್ಯಂತ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ನಮ್ಮ ಬಿಜಾಪುರ ಜಿಲ್ಲೆ ಇತ್ತು. ಅಂಥ ಒಂದು ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿ ಮಳೆಯಾಗಿ ಮತ್ತು ಕೃಷ್ಣೆ ಮತ್ತು ಭೀಮೆ ಎರಡೂ ಬಿಜಾಪುರ ಜಿಲ್ಲೆಗೆ ಅತ್ಯಂತ ಮಾರಕವಾಗಿ ಮತ್ತು ಇಲ್ಲಿ ಇರತಕ್ಕಂಥ ಬಿಜಾಪುರ ಕೃಷ್ಣೆಗೆ ಮತ್ತು ಭೀಮೆ ದಡದಲ್ಲಿ ಏನು ರೈತರಿದ್ದಾರೆ ಅವರ ಹೊಲ ಗದ್ದೆಗಳಿಗೆ ನೀರು ನುಗ್ಗಿ ಇವತ್ತು ಸಂಪೂರ್ಣವಾಗಿ ಬಹಳಷ್ಟು ಹಾನಿಕರನ್ನು ಇವತ್ತು ನಾವು ಕಣ್ಣಾರೆ ನೋಡಿದ್ದೀವಿ. ಈ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ತಾಲೂಕಾ ಮಟ್ಟದ ಅಧಿಕಾರಿಗಳು ಎಲ್ಲರೂ ಬಹಳಷ್ಟು ಸಮಯ ಪ್ರಶ್ನೆಯನ್ನು ಮೆರೆದಿದ್ದಾರೆ. ಯಾಕಂದರೆ ಈಗಾಗಲೇ ಅವರು ರಾತ್ರಿ ಹಗಲು ಯಾವುದೇ ಒಂದು ಸಮಯ ನಿಗದಿಪಡಿಸದೆ ಸಂಪೂರ್ಣವಾಗಿ ಜನರ ಕಷ್ಟ ನಷ್ಟಗಳಿಗೆ ಇವರವರು ದನ್ನೇ ಕೂಡ ಆಗಿದ್ದಾರೆ. ಇವತ್ತು ನಾವು ಸಂಪೂರ್ಣವಾಗಿ ಒಂದು ನಾಲ್ಕೈದು ಹಳ್ಳಿಗಳನ್ನು ತಿರುಗಾಡಿ ವಾಸ್ತುಸ್ಥಿತಿಯನ್ನು ನೋಡಿದಾಗ ಇವತ್ತು ಸಂಪೂರ್ಣವಾಗಿ ಅವರು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ಮೇಲ್ನೋಟಕ್ಕೆ ನಮಗೆ ಬಹಳಷ್ಟು ಒಂದು ಮನಸ್ಸಿಗೆ ಒಂದು ಕಡೆ ನೆಮ್ಮದಿ ಕೂಡ ನೀಡುತ್ತದೆ. ಹೀಗಾಗಿ ಜನತೆಯಲ್ಲಿ ನಾನು ಮನವಿ ಮಾಡಿಕೊಳ್ಳೋದಷ್ಟೇ, ಇನ್ನು ಮಹಾರಾಷ್ಟ್ರದಲ್ಲಿ ಈಗಾಗಲೇ ಮಳೆ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ, ಕಡಿಮೆ ಆಗಿದ್ದರಿಂದ ನದಿಗೆ ಬಿಡತಕ್ಕಂಥ ಪ್ರಮಾಣ ಕೂಡ ಕಡಿಮೆ ಇದೆ. ಹೀಗಾಗಿ ಈಗ ಹಳ್ಳಿ ದಂಡೆಯಲ್ಲಿ ಹೊಳೆ ದಂಡೆಯಲ್ಲಿ ಇರತಕ್ಕಂಥ ಜನತೆ ಯಾವುದೇ ಭಯಭೀತರಾಗದೆ ಇವತ್ತು ತಾವು ನೆಮ್ಮದಿಯಾಗಿರತಕ್ಕಂಥ ಜೀವನ ಕೂಡ ನಡೆಸಬಹುದು ಅಂಥೇಳಿ ಈ ಮಾಧ್ಯಮದ ಮುಖಾಂತರ ಮತ್ತು ಪತ್ರಿಕೆಗಳ ಮುಖಾಂತರ ನಾನು ಮನವಿ ಕೂಡ ಮಾಡ್ಕೋತೀನಿ. ಇವತ್ತು ಇವತ್ತು ಅಧಿಕಾರಿ ಬಳಗದವರು ಏನು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳು ಬಹಳಷ್ಟು ಶ್ಲಾಘನೀಯ ಕೂಡ, ಇವತ್ತು ನಾವು ಮೆಚ್ಚುಗೆ ಕೂಡ ವ್ಯಕ್ತಪಡಿಸ್ತೀವಿ. ಇವತ್ತು ಅಧಿಕಾರಿ ಸರ್ಕಾರ ನಿಮ್ಮ ಜೊತೆಗೆ ಇದೆ ಮತ್ತು ಸರ್ಕಾರಕ್ಕೆ ಕೂಡ ಇವತ್ತು ಮೊನ್ನೆ ನಮ್ಮ ರಾಜ್ಯದ ಘನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪ ಸಾಹೇಬರಿಗೂ ಕೂಡ ನಾನು ಮಾಧ್ಯಮಗಳ ಮುಖಾಂತರ ಮನವಿ ಮಾಡ್ಕೋತೀನಿ. ಇವತ್ತು ಕೃಷ್ಣೆ ಬೇಸಿಗೆ ತಾವೇನು ಮಹತ್ವ ಕೊಟ್ಟಿದ್ದೀರಿ, ಅದೇ ರೀತಿ ಆಗಿ ಭೀಮೆ ಬೇಸಿಗೂ ಕೂಡ ತಾವು ಮಹತ್ವ ಕೊಡ್ರಿ ಅಂಥೇಳಿ ಮಾಧ್ಯಮದ ಮುಖಾಂತರ ಕೂಡ ನಾನು ಮನವಿ ಕೂಡ ಮಾಡ್ತೀನಿ. ಈಗಾಗಲೇ ಶಂಕ್ನಲ್ಲಿ ಗಂಜಿ ಕೇಂದ್ರ ತೆಗೆದಿದ್ದಾರೆ, ಆದರೂ ಅಲ್ಲಿ ಜನರು ಅಷ್ಟೊಂದು ಸ್ಪಂದನೆ ಇಲ್ಲರಿ. ಯಾಕಂದರೆ ಆ ರೀತಿಯಾಗಿ ಇನ್ನೂ ಫ್ಲಡ್ಡು ಅಂದರೆ ಇದು ಇನ್ನೂ ಆಗಿಲ್ಲರಿ. ಅದನ್ನು ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ಅಧಿಕಾರಿಗಳು ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಮತ್ತು ಬೇರೆ ಪ್ರಶ್ನೆ ಏನಾದರೂ ಕೇಳೋದಾದರೆ ಕೇಳಿ ಸರ್.